ಯಾರು ಶಾಲೆಗೆ ಹೋಗ್ತಾರೆ, ಶಾಲೆ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಯಾರು ಕಾಲೇಜಿಗೆ ಹೋಗ್ತಾರೆ ಅವ್ರಿಗೆ ಇದರ ಅವಶ್ಯಕತೆ ಇರುವಂತದ್ದು. ಸುಮಾರು 11 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಲಾಭ ಆಗ್ತದೆ, ರೈತರ ಮಕ್ಕಳಿಗೆ ಲಾಭ ಆಗ್ತದೆ. ರೈತರ ಪರಿಸ್ಥಿತಿ ಸಂಕಷ್ಟದಲ್ಲಿದೆ, ಅವ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡದೇನೆ ಸಾಕಷ್ಟು ಮಕ್ಕಳು ಇವತ್ತು ವಿದ್ಯೆ ಬಿಟ್ಟು ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದಾರೆ. 2000 ರೂಪಾಯಿ ರೈತರ ಮಕ್ಕಳಿಗೆ ಸಹಾಯ ಆಗುದಿಲ್ವಾ? ಒಂದ್ ನಿಮಿಷ ರೀ, ನಾ ಮಾತಾಡ್ತೇನೆ, ಆಮೇಲೆ ನೀವೇನಾರು ಮಾತಾಡಿ ಸರ್. ತಪ್ಪ ಇಲ್ಲ, ನೀನ್ ಆಗ್ಲೇ ಹೇಳ್ಬೇಡಪ್ಪ. ಮುಖ್ಯಮಂತ್ರಿಗಳಾಗಿ ನಿಮ್ ಕಾಲದಲ್ಲೂ ನಿಂತಿದೆ. ಮಾತಾಡಬೇಡಿಗಳಿಗೆ ಕೇಂದ್ರದ ಸ್ಕಾಲರ್ಶಿಪ್ ಯಾಕೆ ಮಾಡಿ ನಿಮ್ ಕಾಲದಲ್ಲೂ ಆಗಿರೋ ಮಾನ್ಯ ಸಭಾಧ್ಯಕ್ಷರೇ, ವಿದ್ಯಾಶ್ರೀ ನಿಲ್ಸಿದ್ರಲ್ಲ ಇವತ್ತು ಈ ಒಂದು ಬಜೆಟ್ ತಮ್ಮ ರಾಜ್ಯ ಸರ್ಕಾರದ ವೈಫಲ್ಯ. ನಾನಾಗ್ಲೇ ಹೇಳಿದೆ ಹೆಂಗೆ ಆದಾಯ ತರೋದ್ರಲ್ಲಿ ವೈಫಲ್ಯ ಆಗಿದೆ, ಹೆಂಗೆ ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಆಗಿದೆ, ಹೆಂಗೆ 103% ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಿ ಅಭಿವೃದ್ಧಿ ಶೂನ್ಯವಾಗಿರುವಂತಹ ಬಜೆಟ್ ಕಳೆದ ಒಂದು ವರ್ಷದಿಂದ ಹೆಂಗಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇನ್ನೊಂದು, ಯಾವ ಯಾವ ಇಲಾಖೆಗಳು ಎಷ್ಟೆಷ್ಟು ಖರ್ಚಾಗಿದೆ ತಾವೊಂದು ನೋಡ್ಬಿಡಿ ಜನವರಿವರೆಗೂ. ಮುಗಿಯುದಿಲ್ಲ ಈ ರೀತಿ, ಎಲ್ಲರೂ ಮಾತಾಡಬೇಕಲ್ಲ. ನೀವು ಉತ್ತರ ಹೇಳಕ್ಕಿರಿ, ಬೇಡ ಮುಗಿಸ್ತಾ ಇದ್ದೇನೆ. ಹೇಳಕ್ಕೇನಂದ್ರೆ ಮಾತಾಡ್ತೀನಿ, ಇಲ್ಲ ನಾನು ನಿಮ್ಮ ಮನುಷ್ಯನ ವಿರುದ್ಧ ಮಾಡಲ್ಲ. ಆ ಕಂಡೀಷನ್ ಮಗ ಮಾತಾಡೋಣ, ಬಜೆಟ್ ಅಲ್ಲಿ ಮಾತಾಡ್ತಿದ್ದೀನಿ. ಈಗಿನ ಅಧ್ಯಕ್ಷರೇ, ಬೊಮ್ಮಾಯಿ ಸಾಹೇಬರು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಪಕ್ಷ ಒಂದೊಂದು ಆಡಳಿತಕ್ಕೆ ಬಂದಾಗ ಅವರವರ ಲೆಕ್ಕ ಪ್ರಕಾರ ಅವರವರ ಸಂದರ್ಭಕ್ಕೆ ಅನುಸಾರವಾಗಿ ಸ್ಕೀಮ್ಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೋಸ್ಕರ ಕೃಷಿ ಭಾಗ್ಯ ಇತ್ತು. ನಿಮಗೂ ಗೊತ್ತು, ನಿಮ್ಮ ಭಾಗದಲ್ಲಿ ಕೃಷಿ ಹೊಂಡ ಮಾಡಿದ್ರೆ ಇಲ್ಲ ಮಾಡಿದ್ರು, ನಮ್ಮ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ಕೃಷಿ ಭಾಗ್ಯದ ಉಪಯೋಗ ಆಯಿತು. ಬಿಜೆಪಿ ಸರ್ಕಾರ ಬಂದಮೇಲೆ ಕೃಷಿ ಭಾಗ್ಯ ನಿಂತೋಯ್ತು. ಅಂದ್ರೆ ಆಯಾ ಸರ್ಕಾರಗಳು ಆಯಾ ಸಂದರ್ಭಕ್ಕನುಸಾರವಾಗಿ ಅವರವರ ಕಾಲಾನುಸಾರ ಅನೇಕ ಯೋಜನೆಗಳನ್ನು ತರೋದು ಮಾಡೋದು ಮಾಡ್ತಾರೆ. ಒಂದು ನಿಮ್ಮ ಬಗ್ಗೆ ನನಗೆ ಇನ್ನೊಂದು ನಮಗೊಂದು ಸಲಹೆ ಇದೆ, ಇರಲಿ ಅದು, ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಸಲಹೆ ಕೊಡಿ ನೀವು. ಅಲ್ಲ, ನಾನು ನಿಮ್ಮದು ಅವಶ್ಯಕತೆ ಇದೆ ಈಗ, ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲವೊಂದು ರೈತರಿಗೆ ನೀವು ಸಹಾಯಕ್ಕೆ ಬರಬೇಕಾಗಿದೆ. ನಿಮ್ಮ ಪ್ರಭಾವ ಕೇಂದ್ರದಲ್ಲಿ ಸಾಕಷ್ಟು ಇದೆ. ಮಾಜಿ ಮುಖ್ಯಮಂತ್ರಿಗಳು, ನೀವು ಯಾವುದೇ ಒಂದು ಕಾರ್ಯಗಳನ್ನ ಕೇಂದ್ರದ ವರಿಷ್ಠರಿಗೆ ಹೇಳಿದರೆ ಚಾಚು ತಪ್ಪದೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇವತ್ತು ನಾವು ನೋಡಿದೀವಿ. ಅದಕ್ಕೆ ನನ್ನ ವಿನಂತಿ ಏನಿದೆ, ಈಗೇನು ಕೇಂದ್ರ ಸರ್ಕಾರ ಇಥನಾಲ್ ಪಾಲಿಸಿ ತಂದಿದೆಯಲ್ಲ, ಆ ಇಥನಾಲ್ ಪಾಲಿಸಿ ತಂದಿರತಕ್ಕಂಥದ್ದು ಸ್ವಲ್ಪ ಸರಳೀಕರಣ ಮಾಡಕ್ ಹೇಳ್ರಿ. ಆಯ್ತು, ಇಲ್ಲಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು, ಕಬ್ಬು ಬೆಳೆಗಾರರು ಮತ್ತು ಗೋವಿನ ಜೋಳದ ವ್ಯಾಪಾರ ಅವರೆಲ್ಲರೂ ಇವತ್ತು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇದೆ. ಒಂದ್ ನಿಮಿಷ, ಅದ್ರ ಬೇಕಾದ್ರೆ ಡೀಟೇಲ್ ನಿಮಗೆ ಹೇಳ್ತೀನಿ ಸಂದರ್ಭ ಬಂದಾಗ. ಅದ್ರ ನಿಮ್ಮ ಪ್ರಭಾವ ಒಂದ್ ಸ್ವಲ್ಪ ಅಲ್ಲಿ ತಗೊಂಡ್ರ ಅದ್ರದ. ಈಗಾಗಲೇ ಆ ವಿಚಾರ, ಒಂದ್ ನಿಮಿಷ, ಈಗಾಗಲೇ ಆ ವಿಚಾರವನ್ನ ನೀನ್ ಅಲ್ಲೋದ್ರೂ ಕೂಡ ಇನ್ನೂ ಪ್ರಭಾವ ನಿಂದ ಅಲ್ಲೇ ಐತೆ ಜಾಸ್ತಿ. ಬಹಳಷ್ಟು ಜನ ನಮ್ ಲೀಡರ್ಸ್ ಎಲ್ಲ ಗೊತ್ತಿರೋದು ನಿನ್ಗೆ, ನನಗಿಂತ ಜಾಸ್ತಿ. ಮಹಾರಾಷ್ಟ್ರ ಪೂರ್ತಿ ನಿಂದೆ ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಬಿಜೆಪಿ ಮಹಾರಾಷ್ಟ್ರ ಪ್ರಭಾವ ನಿಂದು ಉಪಯೋಗ ಮಾಡು ಪ್ರತಿಪಕ್ಷ ಮಾನ್ಯ.